ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ವತಿಯಿಂದ ಇದೇ ತಿಂಗಳ 30ರಂದು ಪಲಕ್ ಪ್ಯಾಲೇಸ್ನಲ್ಲಿ ಕ್ಯಾಬಿನೆಟ್ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಕ್ಯಾಬಿನೆಟ್ನಲ್ಲಿ ಸೆಕ್ರೆಟರಿ ಪದಾಧಿಕಾರಿಗಳು, ಪ್ರಾಂತೀಯ ಅಧ್ಯಕ್ಷರು, ಗ್ಯಾಟ್ ಸದಸ್ಯರು ಇನ್ನಿತರರಿಗೆ ಪ್ರಮಾಣ ವಚನ ನೀಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಮಾಜಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿರುವ ಲಯನ್ ಡಾಕ್ಟರ್ ನಾಗರಾಜ್ ರಾವ್ ಅವರು ಆಗಮಿಸಲಿದ್ದಾರೆ ಎಂದು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಕಮಿಟಿಯ ಚೇರ್ಮನ್ ಲಯನ್ ಪಿಡಿಜಿ ಮಂಜಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಲಯನ್ಸ್ ಜಿಲ್ಲೆ ಅಂದರೆ ನಾಲ್ಕು ಜಿಲ್ಲೆ ಸೇರಿದಂಥದ್ದು ಒಂದು ಲಯನ್ಸ್ ಜಿಲ್ಲೆ. ಇದಕ್ಕೆ ಈ ವರ್ಷದ ಜಿಲ್ಲಾ ಗವರ್ನರ್ ಆಗಿ ಸೊರಬ ಲಯನ್ಸ್ ಕ್ಲಬ್ನ ಹಿರಿಯ ಸದಸ್ಯರಾದ ಲಯನ್ ಡಾಕ್ಟರ್ ಎಂ ಕೆ ಭಟ್ ಅವರು ಆಯ್ಕೆಯಾಗಿದ್ದಾರೆ. ಅವರು ಅವರಿಗೆ ಒಂದು ಸಂಪುಟ, ಒಂದು ಕ್ಯಾಬಿನೆಟ್, ಈ ನಾಲ್ಕು ಜಿಲ್ಲೆಯ 115 ಲಯನ್ಸ್ ಕ್ಲಬ್ನ ಸುಮಾರು 3,000 ಜನ ಸದಸ್ಯರಿದ್ದಾರೆ ಇಲ್ಲಿ. ಈ 3,000 ಜನರ ಸದಸ್ಯರಲ್ಲಿ ಒಂದು ಕ್ಯಾಬಿನೆಟನ್ನು ಅವರು ರಚನೆ ಮಾಡ್ತಾರೆ. ಬೇರೆ ಬೇರೆ ವಿಭಾಗಗಳಿಗೆ ಜವಾಬ್ದಾರಿ ವಹಿಸುವಂಥದ್ದು. ಮೊದಲು ಇಡೀ ಜಿಲ್ಲೆಯನ್ನು 9 ಪ್ರಾಂತ್ಯವಾಗಿ ವಿಭಾಗ ಮಾಡಿದ್ದೇವೆ. ಆ 9 ಪ್ರಾಂತ್ಯಕ್ಕೆ 23 ವಲಯಗಳು ಬರುತ್ತೆ. ಒಂದೊಂದು ಪ್ರಾಂತ್ಯದಲ್ಲಿ 2 ಅಥವಾ 3 ವಲಯಗಳು. ಒಂದು ವಲಯಕ್ಕೆ ಸರ್ವೇ ಸಾಮಾನ್ಯವಾಗಿ 4, ಕನಿಷ್ಠ 4, 8ವರೆಗೆ 4-5-6 ಕ್ಲಬ್ಗಳು ಒಂದು ವಲಯದಲ್ಲಿ ಬರುತ್ತೆ. ಒಂದು ಪ್ರಾಂತ ಅಂದರೆ 10-14 ಕ್ಲಬ್ ಬರುತ್ತೆ. ಅದಕ್ಕೆ ಒಬ್ಬ ವಲಯಕ್ಕೆ ಒಬ್ಬ ವಲಯ ಅಧ್ಯಕ್ಷರು, ಪ್ರಾಂತ್ಯಕ್ಕೆ ಒಬ್ಬರು ಪ್ರಾಂತೀಯ ಅಧ್ಯಕ್ಷರು ಅಂತ ಇರ್ತಾರೆ. ಅದಲ್ಲದೆ ಬೇರೆ ಬೇರೆ ವಿಭಾಗಕ್ಕೆ, ಅದು ಕಣ್ಣಿಗೆ ಸಂಬಂಧಪಟ್ಟಂಥದ್ದಿರ್ಬೋದು, ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಿರೋದು ಇರ್ಬೋದು, ಹೆಲ್ತ್ ಕ್ಯಾಂಪ್ಗಳಿಗೆ ಸಂಬಂಧಪಟ್ಟಿರೋದು ಇರ್ಬೋದು, ನಾಯಕತ್ವ ಅಭಿವೃದ್ಧಿಗೆ ಇರ್ಬೋದು, ಈ ರೀತಿ ಬೇರೆ ಬೇರೆ ವಿಭಾಗಕ್ಕೆ ಒಬ್ಬೊಬ್ಬ ಕೋಆರ್ಡಿನೇಟ್ರು, ಒಬ್ಬೊಬ್ಬರು ಜಿಲ್ಲಾ ಅಧ್ಯಕ್ಷರು ಅಂತ ಅವರು ಜಿಲ್ಲಾ ಗವರ್ನರ್ ಅವರು ಆಯ್ಕೆ ಮಾಡಿರ್ತಾರೆ. ಸುಮಾರು 350 ಜನ ಆ ರೀತಿ ಕ್ಯಾಬಿನೆಟ್ ಸದಸ್ಯರಿರ್ತಾರೆ. ಅವರಿಗೆ 30ನೇ ತಾರೀಕು ಸಂಜೆ ತೀರ್ಥಹಳ್ಳಿ ರಸ್ತೆಯಲ್ಲಿರುವಂಥ ಫಲಕ್ ಪ್ಯಾಲೇಸ್ನಲ್ಲಿ ಅವರಿಗೆ ಪ್ರಮಾಣ ವಚನ ಬೋಧಿಸುವಂಥ ಒಂದು ಕಾರ್ಯಕ್ರಮ ಇದೆ. ಕೇವಲ ಅವರಷ್ಟೇ ಅಲ್ಲ, 115 ಕ್ಲಬ್ಬಿನ ಹೆಚ್ಚು ಸದಸ್ಯರು, ಸುಮಾರು 1,000 ಸದಸ್ಯರು ಆವತ್ತು ಬರುವಂಥ ನಿರೀಕ್ಷೆ ಇದೆ. ಆ ಕಾರ್ಯಕ್ರಮ ಆವತ್ತು ನಡೀತಾ ಇದೆ. ಅದಕ್ಕೆ ತಮಗೆ ಎಲ್ರಿಗೂ ಆಹ್ವಾನ ಪತ್ರ ಕೊಟ್ಟಿದ್ದೆ, ದಯಮಾಡಿ ಅವತ್ತು ಬರಬೇಕು. ಈಗ ನಮ್ಮ ಹ್ಯಾಂಡ್ಔಟಲ್ಲಿ ಇದೆ. ಮಾಜಿ ಅಂತಾರಾಷ್ಟ್ರೀಯ ಲಯನ್ಸ್ ನಿರ್ದೇಶಕರು ಲಯನ್ ಆರ್ ಸುನೀಲ್ ಕುಮಾರ್ ಅಂತ ಅವರು ಸಿಕಂದರಾಬಾದ್ನವರು, ಹೈದರಾಬಾದ್ನವರು. ಅವರು ಅವತ್ತಿನ ದಿವಸ ಬಂದು ಈ ಕ್ಯಾಬಿನೆಟ್ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ನಾನು ಕೆನಡಾ ದೇಶದ ಮಾಂಟ್ರಿಯಲ್ಲಿ ಹೋಗಿ ಅಲ್ಲಿ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನದಲ್ಲಿ ಜಿಲ್ಲಾ ಗವರ್ನರ್ ಆಗಿ ಪದಾಧಿಕಾರವನ್ನು ಮತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ಕೊಂಡಿದ್ದೇನೆ. ಅದನ್ನು ನಾನು ಅಲ್ಲಿ ಬಂದಿದ್ದೇನೆ. ನನ್ನ ಯೋಜನೆ ಏನು ಅಂದರೆ, ನಮ್ಮ ಲಯನ್ಸ್ ಉದ್ದೇಶವೇ ಸೇವೆ, ಇತರ ಜೀವರಾಶಿಗಳ ರಕ್ಷಣೆ ಮಾಡಬೇಕು, ಕಾಳಜಿ ಮಾಡಬೇಕು, ಇದು ಮಾ ಉದ್ದೇಶ. ಆ ಉದ್ದೇಶದಿಂದಲೇ ನಾನು ಪುನರುಚ್ಚರಿಸುತ್ತಾ ಈ ವರ್ಷದ ನನ್ನ ಸ್ಲೋಗನ್ ಬಾರ್ನ್ ಟು ಸರ್ವ್, ಸೇವೆಗಾಗಿ ಸಮರ್ಪಣೆ. ಪ್ರತಿ ನಮ್ಮ ಕ್ಲಬ್ನವರು, ಪ್ರತಿ ಲಯನ್ಸ್ ಸದಸ್ಯರು ಈ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಸೇವಾ ಕಾರ್ಯಕ್ರಮ ತೊಡಿಸ್ಕೊಂಡು ಈ ವರ್ಷವನ್ನು ಒಂದು ಸೇವಾ ಪರ್ವವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಹಾಗೆ ಕುಟುಂಬ ಸದಸ್ಯತ್ವ ಯೋಜನೆ, ನಮ್ಮ ಸಂಸ್ಥೆ ಒಂದು ಶತಮಾನಗಳ ಸಂಸ್ಥೆ, ಅದು 106 ವರ್ಷ ಆಯಿತು. ಅದಕ್ಕೀಗ ಹೊಸ ಶಕ್ತಿ ಬೇಕು, ಹೊಸ ರಕ್ತ ಬೇಕು, ಹೊಸ ಯೋಜನೆಗಳು ಬೇಕು. ಅದಕ್ಕಾಗಿ ನಾವು ಹೊಸ ಸದಸ್ಯರನ್ನು ಸೇರಿಸುವ ದಿಸೆಯಲ್ಲಿ ಒಂದು ಕುಟುಂಬ ಸದಸ್ಯತ್ವ ಯೋಜನೆ ಅಂತ, ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಲಯನ್ ಮೆಂಬರ್ ಇದ್ದರೆ ಅವರ ಮನೆಯವರ, ಅವರ ಅಣ್ಣ ತಮ್ಮಂದಿರ ಸದಸ್ಯರಾಗಿ ಸೇರಿ ಆ ಸಂಸ್ಥೆಯನ್ನು ಬಲಪಡಿಸಬಹುದು. ಮತ್ತು ಅವ್ರ ಕುಟುಂಬಕ್ಕೂ ಕೂಡ ಎಲ್ಲವರು ತಾವು ಲಯನ್ ಸದಸ್ಯರು ಅಂತ ಹೆಮ್ಮೆ ಇರ್ತದೆ. ಹಾಗೆ ಲಿಯೋ ಆಂದೋಲನ, ನಮ್ಮ ಈ ಸಂಸ್ಥೆಯನ್ನು ಮುಂದಿನ ಶತಮಾನಕ್ಕೆ ನಾವು ಕೊಡಬೇಕು, 2ನೇ ಶತಮಾನ ಕೊಡಬೇಕು ಅಂತಂತಾದರೆ ನಾವು ಈಗಿನ ಎಳೆಯ ಹುಡುಗರನ್ನು ಅವ್ರಿಗೆ ನಾವು ಲಿಯೋ ಅಂತೇವೆ, ಆ ಲಿಯೋಗಳನ್ನು ತಯಾರು ಮಾಡಿ ಅವರಿಗೆ ಲಯನ್ಸ್ ತತ್ವಾದರ್ಶಗಳನ್ನು ತಿಳಿಸಿ ಅವ್ರ ಮುಂದಿನ ಲಯನ್ಗಳನ್ನು ತಯಾರು ಮಾಡಿ ಈ ರಥವನ್ನು ಅವ್ರ ಕೈಲಿ ಕೊಡುವಂಥ ಹೊಣೆಗಾರಿಕೆ ನಮ್ಮದಾಗಿರ್ತದೆ. ಪಿಡಿಜಿ ಲೈನ್ ಎಚ್ ಎಸ್ ಮಂಜಪ್ಪ ಅವರು ಹೇಳಿದ ಹಾಗೆ ಉಳಿದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ.
ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಲ ನಮ್ಮ ಜಿಲ್ಲೆಯ ಗೌರ್ನರ್ ನಮ್ಮ ಲೈನ್ ಕೆ ಸಿ ವೀರಭದ್ರಪುರ ಆಗಬೇಕು, ಭದ್ರಾವತಿ ಕ್ಲಬ್ನವರು. ಅವರು ಫಸ್ಟ್ ವಿ ಡಿ ಜಿ, ಸೆಕೆಂಡ್ ವಿ ಡಿ ಜಿ ಎಲ್ಲ ಆಗಿ ಈ ವರ್ಷ ಪದಾಧಿಕಾರ ಗವರ್ನರ್ ಆಗಿ ಪದಾಧಿಕಾರ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವರು ಆಕಸ್ಮಿಕವಾಗಿ ತೀರಿದ್ದರಿಂದ ಅವರ ಜಾಗದಲ್ಲಿ ಅವರ ಕನಸುಗಳನ್ನು ನನಸು ಮಾಡಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ಅರ್ಥ ಮಾಡಿಕೊಂಡು ಈ ವರ್ಷ ನಮ್ಮ ಲೈನ್ಸನ್ನು ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಮತ್ತು ಇನ್ನೊಂದು ವಿಷಯ ಇದೆ, ನಾವು ನಾಲ್ಕು ಜಿಲ್ಲೆ ಹೇಳಿದಾಗೆ ನಾಲ್ಕು ಜಿಲ್ಲೆಯಲ್ಲೂ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಎಲ್ಲರೂ ಮೇಲೆ ಕೆಳಗೆ ಆ ಥರ ಯಾವುದೇ ಭಾವನೆ ಇಲ್ಲ, ಜಾತಿ ಧರ್ಮರಹಿತವಾದಂಥ ಸಂಸ್ಥೆ ಇದು, ಯಾವುದೇ ರಾಜಕೀಯ ಇಲ್ಲ, ರಾಜಕೀಯ ರಹಿತ ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ನಾವು ಸೇವೆ ಒಂದೇ ನಮ್ಗೆ ಗೊತ್ತಿರೋದು, ಮತ್ತು ಬೇರೆ ಏನೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಜನರಿಗೆ ಒಳ್ಳೇದು ಮಾಡಬೇಕು, ನಾಲ್ಕು ಜನ ಸೇವೆ ಮಾಡಬೇಕು, ಇಂಥ ಒಂದು ಉದ್ದೇಶ ನೀಡುವಂಥ ಈ ಸಂಸ್ಥೆಗೆ ನಿಮ್ಮಂಥವರ ಪ್ರೋತ್ಸಾಹ, ಮಾಧ್ಯಮದವರ ಪ್ರೋತ್ಸಾಹ,